ಸಿಎಂ ಎಂಟಿಬಿ ವಿಶ್ವನಾಥ್ಗೆ ಸ್ಥಾನ ನೀಡುವ ಭರವಸೆ ನೀಡಿದ್ದಾರೆ. ಗೆದ್ದವರಲ್ಲಿ ಎಂಟಿಬಿ ವಿಶ್ವನಾಥ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೋತ್ರೂ ಗೆದ್ದಂತೆ ಸರ್ಕಾರ ರಚನೆಯಾಗೋದಕ್ಕೆ ಅವರೇ ಕಾರಣ. ಸೋತವರನ್ನ ಎಂಎಲ್ಎ ಮಾಡೋಕ್ಕೂ ಎಂಎಲ್ಸಿ ಮಾಡೋಕ್ಕೂ ಕೂಡ ಕಾಲಾವಕಾಶ ಬೇಕು. 22ರ ಒಳಗೆ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ, ಧನುರ್ಮಾಸ ಅಡ್ಡಿಯಾಗಲ್ಲ ಈಗಂತ ಕೋಲಾರದಲ್ಲಿ ಅಬಕಾರಿ ಸಚಿವ ಎಚ್ ನಾಗೇಶ್ ಹೇಳಿದ್ದಾರೆ. ಎಂ ಟಿ ವಿ ನಾಗರಾಜ್ ಅವ್ರಿಗೆ, ಆಮೇಲೆ ಹುಣಸೂರು ಕಂಠೇಶ್ ಮನೆತ ಅಭ್ಯರ್ಥಿ ವಿಶ್ವನಾಥ್ ಅವ್ರಿಗೆ ಏನೋ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಈಗ ಮೊದಲು ಗೆದ್ದವ್ರಿಗೆ ಮೊದಲೇ ಆದ್ಯತೆ ಕೊಟ್ಟು ಮುಗಿಸ್ತಾರೆ. ಅದು ಕಾಲಾವಕಾಶ ಬೇಕು. ಎಮ್ ಎಲ್ ಸಿ ಮಾಡಬೇಕು ಅಂದರೆ ವೇಕೆನ್ಸಿ ಆಗಬೇಕಲ್ಲ, ಯಾವುದೋ ಒಂದು ರಿಸ್ವಾಂದು ಒಂದು ವೇಕೆಂಟ್ ಆಗುತ್ತೆ, ಅದು ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟು ವಿಚಾರ. ಇವ್ರಿಗೊಂದು ಮಾಡಬೇಕಂತ ಸೀರಿಯಸ್ ಕನ್ಸಿಡ್ರೇಷನ್ ಇದೆ. ಆಮೇಲೆ ಗೆದ್ದಿರೋ ಎಮ್ ಎಲ್ ಎಗಳು ಎಲ್ಲನೂ ಈಗ ಬಹುಮತದಿಂದ ಗೆದ್ದಾರಲ್ಲ, ಅಂತರ ಭಾಳ, ಹಿಸ್ಟ್ರಿ ರೆಕಾರ್ಡ್ ಅದು. ಅವರೆಲ್ಲ ಸರಿ ಇವರಿಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಪರವಾಗಿ ಮಾಡಿ ನಾನು ಅಷ್ಟೇ ಇವ್ರ ಪರವಾಗಿ ನಾನು ಅವ್ರಿಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಅವ್ರಿಗೂ ಒಂದು ಸನ್ಮಾನ ಕೊಡಿ. ಸೋತಿರ್ಬೋದು, ಆದರೆ ಸೋತರು ಗೆದ್ದಂಗೆ ಸರ್ಕಾರಕ್ಕೆ ಸಪೋರ್ಟ್ ಮಾಡೋದಕ್ಕೆ ರಿಸೈನ್ ಮಾಡಿದ್ದೀನಿ. ಅವ್ರದ್ದು